ನೆನ್ನೆಯ ಡೆವಲಪ್ಮೆಂಟ್ ಏನಿದೆ ಅದನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇನೆ ದೀಪಾವಳಿ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಆದಂತ ಒಂದು ಆಚಾರ್ಯ ಇದೆಯಲ್ಲ ಈಗಾಗಲೇ ಸಾರ್ವಜನಿಕವಾಗಿ ವಿಷಾದನೋ ವ್ಯಕ್ತಪಡಿಸದೆ ನನ್ನಿಂದ ಆಗದೆ ಇರತಕ್ಕಂತ ತಪ್ಪಾದರು ನಾನು ಯಾವುದೇ ಸಬೂಬು ಬೇಡಲಿಲ್ಲ ಕಾರಣನೂ ಕೊಡಲಿಲ್ಲ ಯಾರೋ ಮಾಡಿದ ತಪ್ಪಿಗೆ ನಾನೇ ಜವಾಬ್ದಾರಿ ತಗೊಂಡು ನಾನೇ ವಿಷಾದನೋ ವ್ಯಕ್ತಪಡಿಸಿದ್ದೇನೆ ಯಾವುದೋ ವಿದ್ಯುಚ್ಛಕ್ತಿ ಕಳ್ಳ 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 ಅಂತ ಏನೋ ಪ್ರತಿನಿತ್ಯ ನನಗೊಂದು ಲೇಬಲ್ ಬೇರೆ ಕೊಟ್ಟುಬಿಟ್ಟವರು ಈಗ ವಿದ್ಯುಚ್ಛಕ್ತಿ ಕಳ್ಳ ಅಂತ ಹೇಳಿ ಕಾಂಗ್ರೆಸ್ನ ಮಾನ್ ನಾಯಕರುಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ಪ್ರಾರಂಭ ಮಾಡಿ ಆ ಪಟಲಂಗಳೆಲ್ಲ ದಿನ ಕಳ್ಳನ ಮಾಡಕ ಹೊರಟಿದ್ದಾರೆ ಆಯ್ತಪ್ಪ ನಾನು ಕಳ್ಳತನನೇ ಮಾಡಿಬಿಟ್ಟಿದ್ದೆ ಇಲ್ಲಿ ಅದರ ಹಿನ್ನೆಲೆಯಲ್ಲಿ ನನಗೆ 68526 ರೂಪಾಯಿ ದಂಡ ವಿಧಿಸಿದ್ರು 68526 68526 ರೂಪಾಯಿ ದಂಡವನ್ನು ಕಟ್ಟಬೇಕು ಅಂತ ಹೇಳಿ ಬಿಲ್ ಕೊಟ್ಟಿದ್ರು ಆ ಬಿಲ್ ನಲ್ಲಿ ಏನು ಹೇಳ್ತಾರೆ ಅವರ ಲೆಕ್ಕಾಚಾರದಲ್ಲಿ ನಾನು 2.5 ಕಿಲೋವ್ಯಾಟ್ ಅನ್ನು ಉಪಯೋಗ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ಅದಕ್ಕೆ 2526 ರೂಪಾಯಿ ಹಾಕಿದ್ದಾರೆ 2526 ರೂಪಾಯಿ ನನ್ನ ಮನೆಗೆ ಪರ್ಮನೆಂಟ್ ಆಗಿ ಇರತಕ್ಕಂತದ್ದು 33 ಕಿಲೋವ್ಯಾಟ್ ನನ್ನ ಮನೆಗೆ ಪರ್ಮಿಷನ್ ತಗೊಂಡಿರೋದು ಒಟ್ಟಾರೆ ಮನೆಗೆ ನಾನು ಪ್ರತಿನಿತ್ಯ ನನ್ನ ಮನೆಗೆ ಉಪಯೋಗ ಮಾಡುತ್ತಿರತಕ್ಕಂತ ವಿದ್ಯುತ್ ಶಕ್ತಿ 33 ಕಿಲೋವ್ಯಾಟ್ 33 ಕಿಲೋವ್ಯಾಟ್ ಅನ್ನು ರೆಗ್ಯುಲರ್ ಆಗಿ ನಾನು ಯೂಸ್ ಮಾಡ್ತಾ ಇದ್ದೆ ಪರ್ಮಿಷನ್ ತಗೊಂಡಿರೋದು ಆ ಪರ್ಮಿಷನ್ ತಗೊಂಡಿರತಕ್ಕಂತ 33 ಕಿಲೋವ್ಯಾಟ್ಗೆ ಕಾಂಪೌಂಡಿಂಗ್ ಅಮೌಂಟು 2000 ರೂಪಾಯಿನಾಗೆ ಅದಕ್ಕೆ ಫೈನ್ ಹಾಕಿದ್ದಾರೆ ಅದು ಸುಮಾರು 66000 ರೂಪಾಯಿ ನಾನು ರೆಗ್ಯುಲರ್ ಕರೆಂಟ್ ತಗೊಂಡಿರತಕ್ಕಂಥದ್ದು ಹಾಂ ಕಿಲೋವ್ಯಾಟ್ ಏನಿದೆ ಅದಕ್ಕೆ ಕಾರಣ ಏನು ಅಂದರೆ ಇಲ್ಲಿ ಬರೆದ ಈಗ ನಾನು ಮಾಜರ್ ಕಾಪಿ ಕೊಡಿ ಅಂತ ಏನು ಕೇಳಿದ್ವು ಅಲ್ಲಿ ರಿಸೀವ್ ಮಾಡಲಿಕ್ಕೆ ಕೇಳಿದೆ ನಮ್ಮ ಆಫೀಸ್ನಲ್ಲಿ ಮನೆಯಲ್ಲಿ ಅವರು ಬಂದು ಏನು ಹೇಳ್ತಾರೆ ನಾನು ನಾನೇ ಹೇಳಿದ್ನಲ್ಲ ಮಾಧ್ಯಮಗಳಲ್ಲಿ ಬಂದು ಏನು ಬೇಕೋ ದಂಡ ವಿಧಿಸ್ತೀರಿ ಕಟ್ತೀನಪ್ಪ ಬಂದು ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ ನಾನೇ ಹೇಳಿದೆ ಸಾರ್ವಜನಿಕ ನಿಮ್ಮ ಮುಖಾಂತರವೂ ಹೇಳಿದ್ದೇನೆ ಬಂದಾಗ ಏನಿದೆಯೋ ಮಾಡ್ಕೊಂಡು ಹೋಗ್ರಪ್ಪ ನಿಮ್ಮ ಡ್ಯೂಟಿ ಅಂತಲೂ ಹೇಳಿದ್ದೇನೆ ಪಾಪ ಅದಕ್ಕೆ ಯಾರ್ಯಾರು ಏನೆಷ್ಟೆಷ್ಟು ಒತ್ತಡಗಳು ಹಾಕಿದ್ರು ಅಧಿಕಾರಿಗಳ ಮೇಲೆ ಅದೆಲ್ಲ ಒಂದು ಭಾಗ ಇರಲಿ ರಾಜಕೀಯದಲ್ಲಿ ಎದುರಿಸೋಣಂತೆ ಅದೇನು ನಾನೇನು ಎದುರ್ಕೊಂಡು ಹೋಗಲ್ಲ